हेलो स्टूडेंट्स, इनकम टैक्स टू नली इनकम फ्रॉम कैपिटल गेन्स के 2019 क्वेश्चन पेपर ले 16 मार्क क्वेश्चन हो 14 मार्क्स क्वेश्चन हो सालु मारी द्वे इवतो 2018 क्वेश्चन पेपर ले 6 मार्क्स के याव तरह क्वेश्चन कोटी दने तब वो दना श्री रघुनंदन वाज द ओनर ऑफ टू हाउस प्रॉपर्टी बोथ हाउस प्रॉपर्टीज आर यूज्ड फॉर रेसिडेंशियल पर्पस एट बैंगलोर of which one residential house property was sold on 28th February 2020 for rupees 20 lakhs. This house was purchased by him on 1/1/1998 for rupees 15,000 rupees. He had made some additions to this house by spending 3,000 on 20th of March 1999. Further, he added a room to this house at a cost of 1 lakh rupees on 14th of November 2005. The fair market value of the house on 1st of April 2001 was rupees 1,50,000. He purchased a new residential house property at Mysore on 25th of March 2020 for 12 lakh rupees. Compute is capital gain for the assessment year 2020-21 if the cost of inflation index for 2001-2 is 100, 2005-6 is 117, 2019-20 289. Idu information kodidare. Eston jana kelta idru sir cost of inflation index problem alle kottirtara andre kandita problem alle kottirtara. ಓಕೆನಾ ಇಲ್ಲ ಅಂದ್ರೆ 2001-2 ಇಂದ 2019-20 ವರ್ಗೂ ನಿಮಗೆ ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ಕ್ವಶನ್ ನ ಪ್ರಾಬ್ಲಮ್ ನಲ್ಲೇ ಕೊಟ್ಟಿರ್ತಾರೆ. ಕ್ಲಿಯರಾ? ಈಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್? ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಯಾಕೆ ಅಂದ್ರೆ 1998 ಅಲ್ಲಿ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 2019-20 ನಲ್ಲಿ. ಓಕೆನಾ? ಸೊ ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮೋರ್ ದ್ಯಾನ್ 3 ಇಯರ್ಸ್. ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡಿರೋ ಡೇಟು 3 ವರ್ಷಕ್ಕಿಂತಲೂ ಜಾಸ್ತಿ ಆಗಿದ್ರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ಇಲ್ಲಿ 98 ಅಲ್ಲಿ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 1920 ನಲ್ಲಿ. ಸೊ ದೇರ್ ಫೋರ್ ಸೇಲ್ ಪ್ರೈಸ್ ಆಫ್ ದ ಹೌಸ್, ಸೇಲ್ ಪ್ರೈಸ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಈಸ್ 20 ಲ್ಯಾಕ್ಸ್ ಗೆ ಸೇಲ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಕಮಿಷನ್ ಆಗಲಿ ಬ್ರೋಕರೇಜ್ ಆಗಲಿ ಏನು ಕೊಟ್ಟಿಲ್ಲ. ಓಕೆನಾ? 20 ಲಕ್ಷಕ್ಕೆ ಮಾರಿದ್ದಾರೆ, ಏನು ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿಲ್ಲ. ಹಾಗಾದ್ರೆ ಡೈರೆಕ್ಟ್ ಆಗಿಲ್ಲಿ ಲೆಸ್ ಏನ್ ಮಾಡಬಹುದು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಮಾಡಬಹುದು. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಅವನ್ ಪರ್ಚೇಸ್ ಮಾಡಿರೋದು 1998 ಅಲ್ಲಿ 15,000 ರುಪೀಸ್, ಇದರದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001 ಅಲ್ಲಿ 1,50,000 ರುಪೀಸ್ ಇದೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯಪ್ಪ ಅಂದ್ರೆ 15,000 ರುಪೀಸ್ ಜಾಸ್ತಿ ಇದೆಯಾ, 1,50,000 ಜಾಸ್ತಿ ಇದೆಯಾ? ಖಂಡಿತ 1,50,000 ಜಾಸ್ತಿ ಇದೆ. ಸೊ ದೇರ್ ಫೋರ್ 1,50,000 ಡಿವೈಡೆಡ್ ಬೈ 100, ಯಾಕೆಂದ್ರೆ 2001-2 ನಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇದೆ. ವಾಟ್ ಈಸ್ ಫಾರ್ 289 ಅಂತ ಹೇಳಿ. ಸೊ 289 ಗೆ ಎಷ್ಟು ರೂಪಾಯಿಗೆ, ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರ್ತಕ್ಕಂಥದ್ದು 1,50,000 ರುಪೀಸ್. ಓಕೆನಾ? ಸೊ ಹಾಗಾದ್ರೆ ಎಷ್ಟು ಬರುತ್ತೆ ನಮಗೆ ಇದನ್ನ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಎರಡನೇ ಪಾಯಿಂಟ್, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನೋಡಿ, ಇಲ್ಲಿ ಎರಡು ಡೇಟ್ ಅಲ್ಲಿ ಅವನು ಏನ್ ಮಾಡಿದ್ದಾನೆ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಓಕೆನಾ? ಎರಡು ಡೇಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. 4,33,500 ಇದು 4,33,500 ರುಪೀಸ್ ಆಗ್ತಾ ಇದೆ. ಎರಡು ಡೇಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರೆ ಯಾವ್ದದು ಎರಡು ಡೇಟು ಅಂತ ಹೇಳಿದ್ರೆ, ಅವನು ಈ ಹ್ಯಾಡ್ ಮೇಡ್ ಸಮ್ ಅಡಿಷನ್ಸ್ ಟು ದಿಸ್ ಹೌಸ್ ಬೈ ಸ್ಪೆಂಡಿಂಗ್ 3,000 ರುಪೀಸ್ ಆನ್ 20th of March 1999 ಅಂತ ಹೇಳಿದ್ದಾರೆ. ಸಿ 99 ಅಲ್ಲಿ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ.
ನಮಗೆ 99 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅವೈಲಬಿಲಿಟಿ ಇಲ್ಲ. ಯಾವ ಇಯರ್ ಇಂದ ಇರೋದು? 2001-2 ಇಂದ ಇದೆ. ಹಾಗಾದ್ರೆ ಇದನ್ನ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ, ನೋಡಿ 2001-2 ಇಂದ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ದಯವಿಟ್ಟು ಆ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಷನ್ ಅಲ್ಲಿ ತಗೋಬೇಡಿ. ಓಕೆನಾ? ಇಂಪ್ರೂವ್ಮೆಂಟ್ ಮೇಡ್ ಬಿಫೋರ್ 2001-2 ನ ಇಗ್ನೋರ್ ಮಾಡಿ ತಗೋಬೇಡಿ ಎಲ್ಲೂನು. ಅದೇ ಇಂಪ್ರೂವ್ಮೆಂಟ್ ಏನಾದ್ರೂ 2001-2 ಇಂದ ಮಾಡಿದ್ರೆ ಅದನ್ನ ಮಾತ್ರ ನಾವು ಕ್ಯಾಲ್ಕುಲೇಷನ್ ತಗೊಳ್ತೀವಿ. ಇಲ್ಲಿ ಅವರು ಅಡಿಷನ್ ಮಾಡಿರ್ತಕ್ಕಂತ 3000 ರುಪೀಸ್ 1999 ಅಲ್ಲಿ ನಾವು ಇಗ್ನೋರ್ ಮಾಡ್ತಾ ಇದೀವಿ. ಆದ್ರೆ ಇವರು ಈ ಆಡೆಡ್ ಒನ್ ಮೋರ್ ರೂಮ್, ಈ ಆಡೆಡ್ ರೂಮ್ ಟು ದಿಸ್ ಹೌಸ್ ಅಟ್ ಎ ಕಾಸ್ಟ್ ಆಫ್ 1 lakh ರುಪೀಸ್ ಆನ್ 14th of November 2005 ಅಂತ ಹೇಳ್ತಾ ಇದಾರೆ. 98 ಅಲ್ಲಿ ಮನೆ ಪರ್ಚೇಸ್ ಮಾಡಿದ್ರು, ಒಂದ್ ಸ್ವಲ್ಪ 99 ಅಲ್ಲಿ ಇಂಪ್ರೂವ್ ಮಾಡಿದ್ರು, 2005 ನಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಅನ್ನ ಕಟ್ಟಿಸಿದ್ದಾರೆ. ಅದನ್ನ ನಾವು 2005 ಅಲ್ಲಿ ಆಗಿರೋದಕ್ಕೋಸ್ಕರ ಅದನ್ನ ನಾವು ಇಂಪ್ರೂವ್ಮೆಂಟ್ ಕಾಸ್ಟ್ ಗೆ ತಗೊಳ್ತೀವಿ. ಎಷ್ಟಕ್ಕೆ ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ 1 lakh ರುಪೀಸ್ ಖರ್ಚು ಮಾಡಿದ್ದಾರೆ. ಯಾವಾಗ ಮಾಡಿದ್ದಾರೆ? ನವೆಂಬರ್ 2005-6. ನವೆಂಬರ್ 2005-6 ಅಂದ್ರೆ ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 117 ಬರ್ತಾ ಇದೆ. ವಾಟ್ ಈಸ್ ಫಾರ್ 289 ಅಂತ ಹೇಳಿ. ಓಕೆನಾ? ಹಾಗಾದ್ರೆ ಎಷ್ಟು ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಇಟ್ ಕಮ್ಸ್ ಟು 2,47,008 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಒಟ್ಟು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡು ಸೇರಿಸಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 6,80,508 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಈ 6,80,508 ರುಪೀಸ್ ನ 20 lakhs ಅಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 13,19,492 ರುಪೀಸ್ ಬರುತ್ತೆ. ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾಂಗ್ ಟರ್ಮ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದಕ್ಕೆ ನಾವು ಒಂದು ಎಕ್ಸೆಂಪ್ಷನ್ ಅನ್ನ ಕೊಡಬಹುದು. ಏನ್ ಎಕ್ಸೆಂಪ್ಷನ್? ಎಕ್ಸೆಂಪ್ಷನ್ ಅಥವಾ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ನಾವು ಒಂದು ಎಕ್ಸೆಂಪ್ಷನ್ ಅನ್ನ ಕೊಡಬಹುದು. ಅದೇ ಕ್ವಶನ್ ಕೇಳ್ತಾ ಇದ್ರೆ ಏನಂತ, ಈ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಅಟ್ ಮೈಸೂರ್ ಆನ್ 25th of March 2020 ಫಾರ್ 12 lakh ರುಪೀಸ್ ಅಂತ ಹೇಳ್ತಾ ಇದ್ರೆ, 12 lakhs ಕೊಟ್ಟು ಇನ್ನೊಂದು ಮನೆಯನ್ನ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂತ ಮನೆಯನ್ನ ಮಾರ್ಬಿಟ್ಟು ಮೈಸೂರಲ್ಲಿ ಒಂದ್ ಮನೆಯನ್ನ 12 lakh ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಡಿಡಕ್ಷನ್ ಕೊಡಬಹುದಾ? ಎಸ್, ಕೊಡಬಹುದು. ಅಂಡರ್ ಸೆಕ್ಷನ್ 54 ಅಲ್ಲಿ ನಾವು ಕೊಡಬಹುದು. ಎಷ್ಟು ಕೊಡಬಹುದು ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ವಾಟ್ ಈಸ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಇಸ್ 12 lakhs. ವಾಟ್ ಈಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂದ್ರೆ 13,19,492 ರುಪೀಸ್ ಇದೆ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಬರ್ತಾ ಇದೆ? 12 lakhs ಬರ್ತಾ ಇದೆ. ಅದಕ್ಕೆ 12 lakh ರುಪೀಸ್ ಅನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಮೈನಸ್ ಮಾಡಿದ್ರೆ 1,19,492 ರುಪೀಸ್ ಅಷ್ಟು ಏನ್ ಬರುತ್ತೆ? ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅಲ್ಲಿಗೆ ಮನೆ ಮಾರಿರೋದಕ್ಕೆ ಇನ್ನೊಂದು ಮನೆ ಪರ್ಚೇಸ್ ಮಾಡಿದ ಮೇಲೆ ಒಟ್ಟು ಎಷ್ಟು ಗೇನ್ ಬರ್ತಾ ಇದೆ? 1,19,492 ರುಪೀಸ್ ಅಷ್ಟು ಬರ್ತಾ ಇದೆ. ಓಕೆನಾ? ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇದು 2018 ಅಲ್ಲಿ 6 marks ಗೆ ಕೇಳಿರ್ತಕ್ಕಂತ ಕ್ವಶ್ಚನ್. ಓಕೆನಾ? ಪ್ಲೀಸ್ ಟೇಕ್ ಇಟ್. ಥ್ಯಾಂಕ್ ಯು.